ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ಕೆ ಬಂದೀನಿ ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಬರಲೇಬೇಡ್ರಿ ಈ ಎಲೆಕ್ಷನ್ ಟೈಮಿಗೆ ಟಿ ವಿ ಚಾನಲ್ ಮಂದಿ ಡಿಬೇಟ್ ಅಂತ ಇಡ್ತಾರೆ ನೋಡ್ರಿ ಅಲ್ಲಿ ಬರೋ ಒಂದೊಂದು ಪಕ್ಷದ ಈ ವಕ್ತಾರರ ಸ್ಪೋಕ್ಸ್ ಪರ್ಸನ್ನನ್ನು ನೋಡೋದೇ ಭಾಳ ಚಂದ್ರಪ್ಪ ಈ ಮೊನೆ ಒಂದು ಚಾನಲ್ದಾಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ವಕ್ತಾರರನ್ನು ಕರೆಸಿದ್ರು ಕಾಂಗ್ರೆಸ್ಸಿಂದ ಸುಪ್ರಿಯಾ ಶ್ರೀನಾಟೆ ಬಿ ಜೆ ಪಿಯಿಂದ ಸುಧಾಂಶು ತ್ರಿವೇದಿ ಬಂದಿದ್ರು ಯಾವಾಗ ಸುಪ್ರಿಯಾ ಮ್ಯಾಡಮಿಗೆ ಚರ್ಚೆದಾಗಿ ಇನ್ನೇನು ಸೋದು ಬಿಡ್ತೀನಿ ಅಂತ ಗೊತ್ತಾಯ್ತು ನೋಡ್ರಿ ಕಾಮಿಡಿ ಶೋ ಚಾಲು ಮಾಡೇಬಿಟ್ರೆ ನಾಯಿಗೆ ಕಲ್ಲೇಟು ಬಿದ್ದಾಗ ಕೈ 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 ಅಂತ ಹೆಂಗೆ ಮದರ್ಸೈತ್ಲ ಥೇಟ್ ಹಾಗೆ

ಪಾಪ ಅಲ್ಲಿ ಬಂದಿದ್ದ ಮಂದಿ ಮುಂಜಾನೆ ಮಗ್ಗಲ್ದಾಗ ಎದ್ದಿದ್ರು ಏನೋ ಅವ್ರಿಗೆ ಖರೇನೆ ಕನಸನೇ ಸಹಿತ ಈ ಮಣಿಪುರ ಕಬ್ ಜಾಯಂಗಿ ಅಂತ ಕೇಳಿಸಕತಿರ್ಬೇಕು ಅವರು ಡಿಬೇಟ್ ಮಾಡ್ಲಿಕ್ಕೆ ಬಂದಿದ್ದ ಅಥವಾ ಈ ಖಾಲಿ ಕೊಡದಾಗ ಕಲ್ಲು ಹಾಕಿ ಅಲ್ಲಾಡ್ಸ್ಲಿಕ್ಕೆ ಬಂದಿದ್ದ ಅಂತ ತಿಳಿಲಿಲ್ಲ ನೋಡ್ರಿ ಮಣಿಪುರಕ್ಕೆ ಯಾವಾಗ ಹೋಗ್ತೀರಿ ಅನ್ನೋ ಪ್ರಶ್ನೆ ಕೇಳಿದ್ರಿ ಇಲ್ಲ ಪ್ರಶ್ನೆ ಕೇಳೋದು ಯಾಕೆ ಹೇಳ್ರಿ ಉತ್ತರದ ಸಲುವಾಗಿ ಹೌದಿಲ್ಲ ಆದ್ರೆ ಉತ್ತರ ಇವರು ಅಂತ ಒಂದೇ ಪ್ರಶ್ನೆನ ಒಂದು ನೂರ ಎಂಟು ಸಲ ಹೇಳೋದಂತ ಕೇಳೋದಂತ ಇವೆಲ್ಲ ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರರು ಅನ್ನೋ ಇರ್ತಾರಲ್ಲ ಅದೇ ದೊಡ್ಡ ದೊಡ್ಡದುರಂತ ನೋಡ್ರಪ್ಪ ಹಾಡಿದ್ದೆ ಹಾಡು ಕೆಸಬಾಯಿ ದಾಸಿ ಅಂತ ಯಾರಿಗಾರ ಹೇಳಬೇಕು ಅಂದ್ರೆ ಈ ಸುಪ್ರಿಯಾ ಅಗದಿ ಕರೆಕ್ಟ್ ಸೂಟೇಬಲ್ ವ್ಯಕ್ತಿ ನೋಡ್ರಪ್ಪ ಅಲ್ರಿ ವಕ್ತಾರರು ಅಂದ್ರೆ ಹೆಂಗಿರ್ಬೇಕು ಹೇಳ್ರಿ ಮುತ್ತಿನಂಥ ಮಾತೊಂದು ಗೊತ್ತೇನಮ್ಮ ನಿನಗೆ ಗೊತ್ತೇನಮ್ಮ ಅನ್ನೋ ಥರ ಮಾತಂದ್ರೆ ಮುತ್ತನಂಗಿರ್ಬೇಕು ಈ ಮೈ ಮೇಲೆ ಚೇಳ ಹರಿದಂಗೆ ಅಲ್ಲರಿ ಆ ಮತ್ತು ಅಲ್ಲ ನೋಡ್ರಿ ಪ್ರಶ್ನೆ ಕೇಳೋ ತಾಕತ್ತೈತೆಲ್ಲ ಶಕ್ತಿ ಐತಲ್ಲ ಉತ್ತರನೂ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ಅವ್ರಿಗೆ ಉತ್ತರ ಸಿಕ್ಕಿದ್ರೆ ಮುಂದೆ ಏನು ಮಾತಾಡೋದು ಅಂತ ಸುಪ್ರಿಯಾ ಮೇಡಮಿಗೆ ಗೊತ್ತಿಲ್ಲ ಹೀಗಾಗಿ ಉತ್ತರಾಗ ಏನು ಅವರಿಗೆ ಸುಮ್ಮ ಪ್ರಶ್ನೆ ಕೇಳಿ ಮನೆ ಕಡೆ ಹೋಗ್ತೀನಿ ಅನ್ನೋ ಥರ ಆಡಿದ್ರು ನೋಡ್ರಿ ಅಪ್ಪ ಸೇರಿ ರಾಹುಲ್ ಗಾಂಧಿನ ಪ್ರಧಾನಿ ಮಾಡಬೇಕು ಅಂತ ಒದ್ಯಾಡ್ಲಿಕ್ಕೆ ಹತ್ತಾರೆ ನೋಡ್ರಿ ಈ ರೇಟಿಗೆ ಮುಗ್ಗಿದ ಜಾಳ ಅನ್ನೋ ಥರ ರಾಹುಲ್ ಗಾಂಧಿ ಅಂಥ ಪ್ರಚಂಡ ವಿದ್ವತ್ತಿಗೆ ಇಂಥ ಅಡ್ನಾಡಿಗಳ್ ಬಿಟ್ಟು ಯಾರು ಸಿಗ್ತಾರೆ ಹೇಳ್ರಿ ಮೋದಿ ದೈವ ಭಕ್ತಿಯನ್ನು ಇದೇ ಲೇಡಿ ಲೇವಡಿ ಮಾಡ್ಲಿಕ್ಕೆ ಹೋಗಿದ್ಲು ಮೋದಿಯ ದೇಶ ಪ್ರೇಮದ ಬಗ್ಗೆ ಒದರಾಡ್ಲಿಕ್ಕೆ ಹೋಗಿದ್ರು ರಾಮ ಮಂದಿರದ ವಿಚಾರದಾಗ ಬಾಯಾಗ ಬೆಂಡು ಬತ್ತಾಸ ಹಾಕ್ಕೊಂಡು ಕುಂತಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ದುಸ್ಥಿತಿ ಬರ್ತದಂತ ಯಾರರೇ ಕಲ್ಪನೆ ಮಾಡ್ಕೊಂಡಿದ್ರ ಕಾಂಗ್ರೆಸ್ ಈಗ ಹಾದಿ ಬೀದಿಗೆ ಬರ್ಲಿಕ್ಕೆ ಮೋದಿಗೆ ಅಷ್ಟೇ ಕ್ರೆಡಿಟ್ ಕೊಟ್ರೆ ತಪ್ಪಾಗ್ತೈತಲ್ರಿ ರಾಹುಲ್ ಮತ್ತು ಅವ್ರ ಚಮಚಾಗೋಳು ಅವ್ರದ್ದು ಶ್ರಮ ಬೇಕಲ್ಲ ಕಾಂಗ್ರೆಸ್ ಪಕ್ಷನ ಹಳ್ಳ ಹಿಡಿಸಿದ್ರಾಗ ಹಿಂಗಾಗಿ ಹೈರಾಣ ಆಗ್ಲಿಗತ್ತರ ಆಗಲಿ ಬಿಡ್ರಿಪ್ಪ ಇನ್ನೀಯೂ ವೈಟ್ನಾಡ್ನಾಗ ಸಲ ನಿಂತು ಗೆದ್ದು ಈ ಸಲ ಅಲ್ಲಿ ವೋಟಿಂಗ್ ಮುಗೀತಿದ್ದಂಗೆ ರಾಹುಲ್ ಗಾಂಧಿ ರಾಯಬರೇಲಿ ಓಡ್ ಬಂದಿದ್ರು ನೋಡ್ರಿ

ಇಲ್ಲಂತೂ ಗೆಲ್ಲ ನಾನೇ ಅನ್ನೋ ನಂಬಿಕೆದಾಗಿದ್ದ ರಾಹುಲ್ ಗಾಂಧಿಗೆ ಅಲ್ಲಿನ ಮಂದಿ ಒಂದು ಜಸ್ಟ್ ಟ್ರೇಲರ್ ತೋರ್ಸ್ಯಾರ್ಯ ರಾಹುಲ್ ಗಾಂಧಿ ಗೋ ಬ್ಯಾಕ್ ಅಂತ ಹೇಳಿ ಓಡಿಸ್ಬಿಟ್ರು ಇದು ಬರೀ ಟ್ರೇಲರ್ ಅಷ್ಟೇ ಅಸ್ಲಿ ಸಿನಿಮಾ ಬ್ಯಾರೇದೇ ಅದ ಅಂತ ಹೇಳಿ ಮಂದಿ ಹೇಳ್ದಂಗಿತ್ತು ನೋಡ್ರಿ ಮಂದಿ ಯಾವಾಗ ಹಿಂಗೆ ಹೇಳಲಿಕ್ಕೆ ಚಾಲು ಮಾಡಿದ್ರು ಡರೋ ಮಾತ್ ಅಂತ ಹೇಳ್ತಿದ್ದ ರಾಹುಲ್ ಗಾಂಧಿ ತಾನೇ ಡರ್ಕೆ ಭಾಗ್ಯ ಓಟ ಕಿತ್ತಿದ್ದೇ ಕಿತ್ತಿದ್ದು ಡರೋಮತ್ ಅಂದ್ರೆ ಏನು ಹೇಳ್ರಿ ಅಂಜಬ್ಯಾಡ್ರಿ ಅಂತ ಇದು ರಾಹುಲ್ ಗಾಂಧಿಗೆ ರಾಯ್ ಇದಾಗ ಸಿಕ್ಕ ಸ್ವಾಗತ ನೋಡ್ರಪ್ಪ ಇನಿ ರಾಹುಲ್ ಗಾಂಧಿಗೆ ತಮ್ಮದೇ ಪಕ್ಷದ ಕ್ಯಾಂಡಿಡೇಟ್ ಯಾರಂತ ಕರೆಕ್ಟ್ ಗೊತ್ತೇ ಇರಂಗಿಲ್ಲ ಹೆಸರರೆ ಅಟ್ಲೀಸ್ಟ್ ಲೀಸ್ಟ್ ಒಮ್ಮ ಕೇಳಕೊಂಡು ಆಮೇಲೆ ಮಂದಿ ಮುಂದೆ ನಿಂತು ಓಟ್ ಕೇಳಬೇಕಿಲ್ರಿ ಅದು ಬಿಟ್ಟು ನಮ್ಮ ಅಭ್ಯರ್ಥಿ ರೇವತಿ ರಮಣ್ ಸಿಂಗ್ ಓಟ್ ಹಾಕ್ರಿ ಅಂತ ಬಿಟ್ರಿ ಅದನ್ನ ಕೇಳಿ ಕ್ಯಾಂಡಿಡೇಟ್ ಶಾಕ್ ಆಗ್ಬಿಟ್ರಿ ಕ್ಯಾಂಡಿಡೇಟ್ ರೇವತಿ ರಮಣ್ ಸಿಂಗ್ ಜಿನ್ಕೋ ಉಜ್ವಲ್ ರಮನ್ ಸಿಂಗ್ ಜಿ ಭಾರಿ ಬಹುಮತ ಅಯ್ಯೋ ಸರ್ ನಾ ರೇವತಿ ಎಲ್ಲ ಉಜ್ವಲ್ ರಮಣ್ ಸಿಂಗ್ ಅದೀನಿ ನಮ್ಮ ಅಪ್ಪನ್ ಹೆಸರು ತಗೊಳಿಕತ್ತಾರ ಇವ್ರು ಇವರು ಅಂತ ಅಂಜ ಬಿಟ್ರ ಅಲ್ಲ ಹಿಂಗಂದ್ರೆ ಹೆಂಗ್ ಹೇಳ್ರಿ ಅವಾಗ ರಾಹುಲ್ ಸಾಯೇಬ್ರ್ ಪಟ್ಟಣಕ್ಕೆ ಬೆಳಗಾಯ್ತು ನೋಡ್ರಿ ರಾಹುಲ್ ಕಾಮಿಡಿ ಶೋ ಜೊತೆ ನಮ್ಮ ಕಮೆಂಟ್ ಬಾಕ್ಸ್ ಇಷ್ಟು ನೋಡೋಣ ಅಲ್ರಿ ಇವತ್ತಿನ ಮಿರ್ಚಿ ಮಂಡಕ್ಕಿ ಕಮೆಂಟ್ಸ್ ಅಂತೂ ಭಾರಿ ಒಂದೊಂದು ಒಂದು ಮುತ್ತು ಅನ್ನುವಂಗೆ ಅದಾವ್ ನೋಡ್ರಪ್ಪ ಎಲ್ಲರೂ ಪ್ರಾಸಬದ್ಧ ಕವನಗಳೇ ಬರ್ದಾರ ಬಿ ಎ ಕೆ ಎಂ ಎಸ್ ಸೆವೆನ್ ಎಲ್ ಎಫ್ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ಉಕ್ರೇನ್ ಆಗಿದೆ ಸಂಪೂರ್ಣ ಬೂದಿ ಅಫ್ಘಾನ್ನಲ್ಲಿ ನಲ್ಲಿ ತಿನ್ನಲು ಇಲ್ಲ ಗೋಧಿ ಶ್ರೀಲಂಕಾ ಹಿಡಿದಿದೆ ಪತನದ ಹಾದಿ ಪಾಕ್ನಲ್ಲಿ ನಡೆಯುತ್ತಿದೆ ರಾಜಕೀಯ ಬೇಗುದಿ ಚೀನಾದಲ್ಲಿ ಆಗುತ್ತಿದೆ ಎಲ್ಲರ ಬಂಧಿ ನಮ್ಮಲ್ಲಿ ನೆಮ್ಮದಿಯಿಂದ ಟಿ ವಿ ವಿಕ್ರಮದ ಮಿರ್ಚಿ ಮಂಡಕ್ಕಿ ನೋಡುತ್ತಿರುವರು ನಮ್ಮ ಭಾರತದ ಮಂದಿ ಆದರೂ ಕೆಲವು ಮತಿಗೇಡಿಗಳು ಹೇಳುತ್ತಾರೆ ಸರಿಯಿಲ್ಲ ನಮ್ಮ ಮೋದಿ ಜೈ ಮೋದಿ ಮಗದೊಮ್ಮೆ ಮೋದಿ ನೋಡ್ರಿ ಬೇರೆ ಬೇರೆ ದೇಶದ ಪರಿಸ್ಥಿತಿ ಹೆಂಗದ ನಮ್ಮ ದೇಶದಾಗ ಎಷ್ಟು ಆರಾಮ ನೆಮ್ಮದಿಯಿಂದ ಅದಾರ ಮೋದಿ ಯಾಕೆ ಬೇಕಂತ ಎಷ್ಟು ಚಂದ ಬರ್ದಾರ ಥ್ಯಾಂಕ್ ಯು ಸೋ ಮಚ್ ಭಾಳ ಚಂದ ಬರ್ದಿರಿ ಇನ್ನು ಮತ್ತೊಬ್ರು ನಾಗರಾಜ್ ಸಿ ಆರ್ ಎಸ್ ಒನ್ ಫೈವ್ ಟು ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ಖರ್ಗೆ ಅವರದು ಕಂಚಿನ ಕಂಠ ಈ ಮಾಧುರ್ಯ ಎಲ್ಲಾದರೂ ಉಂಟ ಕಂಡಿರ ರಾಹುಲನೆಂಬ ರಾಕೆಟ್ಟ ರಾಯ್ ಬರಲಿಗೆ ಬಂದಿದ್ದು ಕರೆಕ್ಟಾ ಚುನಾವಣೆ ನಂತರ ಇಂಡಿ ಕಟಾಕಟ್ಟ ಮಸ್ತ್ ಬರ್ದಿರಿ ಭಾರಿ ಚಂದ ಬರ್ದಿರಿ ಮತ್ತೊಬ್ರು ನಿರ್ಮಲ್ ಕುಮಾರ್ ಟೂ ತ್ರೀ ಒನ್ ಟು ಅನ್ನೋಂಥರು ಕಮೆಂಟ್ ಮಾಡ್ಯಾರ ಶ್ವೇತಾ ಮೇಡಮ್ ನಿಮ್ಮ ನಿರೂಪಣೆಯ ಮಿರ್ಚಿ ಮಂಡಕ್ಕಿಗಾಗಿ ನಾನು ನನ್ನ ಸ್ನೇಹಿತರು ಕಾದಿರುತ್ತೇವೆ ಸ್ನೇಹಿತರಿಗೆ ಕನ್ನಡ ಬರುವುದಿಲ್ಲ ನಾನು ಮಲಯಾಳಂನಲ್ಲಿ ಹೇಳಿಕೊಡುತ್ತೇನೆ ಅವರೆಲ್ಲ ರಾಹುಲ್ ಗಾಂಧಿಯ ಭಕ್ತರು ಆದರೆ ನಿಮ್ಮ ಭಾಷೆಯ ಶೈಲಿಗೆ ಮಾರು ಹೋಗಿದ್ದಾರೆ ಬಹಳ ಮಜಾ ಕೊಡೋ ಮಿರ್ಚಿ ಮಂಡಕ್ಕಿ ಹೀಗೆ ನಡೆಯಲಿ ಎಲ್ಲ ಕಾರ್ಯಕ್ರಮಗಳು ಸೂಪರ್ ನಾನು ನಿಮ್ಮ ವಿಕ್ರಮ ಚಾನೆಲ್ನ ಎಲ್ಲ ಕಾರ್ಯಕ್ರಮ ನೋಡುತ್ತೇನೆ ನಾನು ವಯನಾಡಿನಲ್ಲಿ ನೆಲೆಸಿದ್ದೇನೆ ಧನ್ಯವಾದಗಳು ಎಷ್ಟೊಂದು ದಾವ ನೋಡ್ರಿ ವಯನಾಡಿನಾಗ ಇರುವಂಥವ್ರು ಇವರು ಕನ್ನಡನೇ ಬರಲಾರ್ದವ್ರು ಮಲಯಾಳಂ ಬರುವಂಥವ್ರು ಅವರಿಗೆ ಮಲಯಾಳಮನ್ನಾಗ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ ಎಲ್ಲದಕ್ಕಿಂತ ಹೆಚ್ಚಿನ ಅಂದ್ರೆ ರಾಹುಲ್ ಭಕ್ತರಂತ ಆದರೂ ನಮ್ಮ ಕಾರ್ಯಕ್ರಮ ಇಷ್ಟ ಅಂತ ಇಷ್ಟೆಲ್ಲ ವಿಶೇಷತೆಗಳಿದ್ರಿ ಇನ್ನೇನು ಬೇಕು ಹೇಳ್ರಿ ಭಾರಿ ಖುಷಿ ಆಗ್ತದೆ ಮತ್ತೊಬ್ರು ಬರೆದು ಬಿಟ್ಟಾರೆ ನನ್ನ ಮೇಲೆ ಆಫ್ಟ್ರ್ ಸ್ಕೂಲ್ ಟು ತ್ರೀ ಸಿಕ್ಸ್ ಫೋರ್ ಅನ್ನುವಂಥವ್ರು ಕವನ ಬರ್ದಾರ ಶ್ವೇತಕ್ಕ ನೀ ನಮ್ಮ ಕಲ್ಬುರ್ಗಿ ಹುಡುಗಿ ನಿನ್ನ ಅಂದ್ರೆ ಹುಗ್ಗಿ ಹೋಳಿಗೆ ನೀ ಬಂದ್ರೆ ಸಾಕು ಮಜಾ ಮಜಾ ಸುದ್ದಿಗಳು ಸುಗ್ಗಿ ನಿನ್ನ ಮಾತು ಕೇಳಿದ್ರೆ ಉಕ್ತದ ನಗುವಿನ ಬುಗ್ಗಿ ಥ್ಯಾಂಕ್ ಯು ಸೋ ಮಚ್ ರಪ್ಪ ಇಷ್ಟು ಕವನ ಪ್ರೀತಿ ಅಂದ್ರೆ ಗೊತ್ತಾಗ್ತದ ನಿಮ್ಮ ಪ್ರೀತಿ ಅಭಿಮಾನ ಎಷ್ಟದ ಅನ್ನುವಂಥದ್ದು ಬಹಳ ಖುಷಿ ಅದ ಇದೇ ಹೆಮ್ಮೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಬಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ